ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ ಮೂರನೇ ತರಗತಿಗೆ ಸಂಬಂಧಿಸಿದಂತೆ ನಾವು ಹನ್ನೊಂದನೇ ಪದ್ಯ ಮಸಾಲೆ ದೋಸೆ ಈ ಒಂದು ಪದ್ಯವನ್ನು ನಾವು ನೋಡ್ತಿದ್ವಿ. ಈ ಒಂದು ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಟಿ ಎಸ್ ನಾಗರಾಜ ಶೆಟ್ಟಿ. ಅದೇ ರೀತಿ ಇವರ ಒಂದು ಪರಿಚಯವನ್ನು ತಿಳ್ಕೊಂಡಿದ್ವಿ. ಆನಂತರ ಈ ಪದ್ಯದಲ್ಲಿ ಬರ್ತಕ್ಕಂಥ ಸಾರಾಂಶನ ನಾವು ಇಂದಿನ ಒಂದು ಅವಧಿಯಲ್ಲಿ ತಿಳ್ಕೊಂಬಂದಿದ್ವಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಭಾಷಾಭ್ಯಾಸವನ್ನು, ಇದರಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಹಾಗೂ ಉತ್ತರಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಹಾಗಾದರೆ ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ಈ ಒಂದು ಪದ್ಯವನ್ನು ನೋಡ್ಕೊಂಬಂದಿದ್ವಿ, ಇದರ ಸಾರಾಂಶವನ್ನು ತಿಳ್ಕೊಂಬಂದಿದ್ವಿ. ಈಗಾಗಲೇ ನೀವು ಈ ಪದ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇ ಆದಲ್ಲಿ ನೀವು ಈ ಒಂದು ಉತ್ತರವನ್ನು ನೀವು ಏನು ಮಾಡ್ಬೋದು, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಬೇಗ ನೀವು ಆದಷ್ಟು ಬೇಗ ನೀವು ಹುಡುಕಿ ಹೇಳ್ಬೋದು. ಅದೇ ರೀತಿ ನೀವು ಈ ಪದ್ಯವನ್ನು ಕಂಠಪಾಠ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಮಕ್ಕಳೇ, ಇದರಲ್ಲಿ ಬರ್ತಕ್ಕಂತಹ ಒಂದು ಭಾಷಾಭ್ಯಾಸ, ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಾಗಾದರೆ ಇದರಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆಗಳು ಯಾವ್ಯಾವು ಅಂತ ನೋಡ್ಕೊಂಬರೋಣ. ಆನಂತರ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಬರಿತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ, ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಇಲ್ಲಿ ಕೇವಲ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದೊಂದಾಗಿ ನಾವು ಉತ್ತರವನ್ನು ಬರಿತಾ ಹೋಗೋಣ. ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ ಅಂತಂದರೆ ಮಕ್ಕಳೇ, ದೋಸೆನ ನಾವು, ಅಮ್ಮ ನಿಮಗೆ ದೋಸೆ ಮಾಡಿಕೊಡ್ಬೇಕಾದ್ರೆ ಯಾವುದ್ರ ಮೇಲೆ ದೋಸೆಯನ್ನು ಹಾಕ್ತಾಳೆ ಅನ್ನೋದು. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ, ಇಲ್ಲಿ ಯಾವುದ್ರ ಮೇಲೆ ದೋಸೆ, ಯಾವುದ್ರ ಮೇಲೆ ನಾವು ಹಾಕ್ತೀವಿ ದೋಸೆನ, ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತೆ. ಯಾವುದ್ರ ಮೇಲೆ ಸದ್ದು ಮಾಡುತ್ತೆ ಅಂತಂದರೆ ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ. ಹಾಗಾದರೆ ಮಕ್ಕಳೇ, ನೀವು ಇದನ್ನು ಏನು ಮಾಡ್ತಾ ಹೋಗಬೇಕು, ನಿಮ್ಮ ಕನ್ನಡ ಪಕ್ಕದಲ್ಲಿ ಇದನ್ನು ಸರಿಯಾಗಿ ಬರಿತಾ ಹೋಗಬೇಕು. ದೋಸೆ ಚುಯ್ 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 ಎಂದು ಯಾವುದ್ರ ಮೇಲೆ ಮಾಡುತ್ತೆ, ಹೆಂಚಿನ ಮೇಲೆ, ಹೆಂಚಿನ ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಯಾವುದ್ರ ಮೇಲೆ ಸದ್ದು ಮಾಡುತ್ತೆ ದೋಸೆ, ದೋಸೆ ಯಾವುದ್ರ ಮೇಲೆ ಹಾಕ್ತೀವಿ ನಾವು, ಹೆಂಚಿನ ಮೇಲೆ ಹಾಕ್ತೀವಿ. ಆನಂತರ ಮಕ್ಕಳೇ, ಎರಡನೆಯ ಒಂದು ಪ್ರಶ್ನೆ, ಅಮ್ಮ ಯಾವ ದೋಸೆ ಹುಯ್ಯುವಳು, ಅಮ್ಮ ಯಾವ ರೀತಿಯ ದೋಸೆಯನ್ನು ಹುಯ್ತಾಳೆ. ಹಾಗಾದರೆ ಅಮ್ಮ ಯಾವ ರೀತಿಯ ದೋಸೆಯನ್ನು ಹುಯ್ತಾಳೆ, ಇಲ್ಲಿ ಹೂವಿನ ದೋಸೆ. ಇದಕ್ಕೆ ಸರಿಯಾದಂತಹ ಉತ್ತರ, ಅಮ್ಮ ಹೂವಿನ ದೋಸೆ. ಆ ದೋಸೆ ಯಾವ ರೀತಿ ಇರುತ್ತೆ, ಹೂವಿನ ಥರ, ಅಷ್ಟು ಮೃದುವಾಗಿ ಅಮ್ಮ ಹೂವಿನ ದೋಸೆ ಹುಯ್ಯುವಳು, ಹೂವಿನ ದೋಸೆ ಹುಯ್ಯುವಳು. ಆನಂತರ ಮಕ್ಕಳೇ, ಇಲ್ಲಿ ಮೂರನೆಯ ಒಂದು ಪ್ರಶ್ನೆ, ಕರ್ರನೆಯ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ. ಅಂದರೆ ಆ ಹೆಂಚು ಯಾವ ರೀತಿ ಇದೆ, ಕರ್ರಗೆ ಕಪ್ಪಾದಂತಹ ಹೆಂಚಿದೆ, ಅದರಲ್ಲಿ ಯಾವ ರೀತಿಯ ದೋಸೆ ಸಿದ್ಧ ಆಗುತ್ತೆ ಅಂತಂದರೆ, ಕರ್ರನೆಯ ಹೆಂಚಿನಲ್ಲಿ, ಇದಕ್ಕೆ ಸರಿಯಾದಂತಹ ಉತ್ತರ, ಕರ್ರನೆಯ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ. ಯಾವುದು, ಬೆಳ್ಳಿಯ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಇಲ್ಲಿ ನೋಡ್ಕೊರಿ, ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ, ಅದಕ್ಕೆ ದೋಸೆ ಚುಯ್ ಚುಯ್ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ. ಎರಡನೆಯ ಪ್ರಶ್ನೆ, ಅಮ್ಮ ಯಾವ ದೋಸೆ ಹುಯ್ಯುವಳು, ಅಮ್ಮ ಹೂವಿನ ದೋಸೆಯನ್ನು ಹುಯ್ಯುವಳು. ಆನಂತರ ಮೂರನೇ ಪ್ರಶ್ನೆ, ಕರ್ರನೆಯ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ, ಅದಕ್ಕೆ ಸರಿಯಾದಂತಹ ಉತ್ತರ, ಕರ್ರನೆಯ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಆನಂತರ ಮಕ್ಕಳೇ, ನಾಲ್ಕನೇ ಪ್ರಶ್ನೆ, ದೋಸೆ ಕರಗದೆ ಕಾಡುವುದು ಯಾವಾಗ ಅಂತಂದರೆ, ದೋಸೆ ಕರಗದೆ ಅಂತಂದರೆ ಅದು ನಮಗೆ ಪಚನ ಆಗದೇ ಇದ್ದಾಗ,
ಯಾವಾಗ ಕಾಡುತ್ತೆ ಅಂದರೆ ಆ ಒಂದು ಸಮಯ ಯಾವುದು ಅಂತಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ದೋಸೆಯನ್ನು ಯಾವಾಗ ನಮಗಾಗುತ್ತೆ ದೋಸೆಯನ್ನು ಹೊಟ್ಟೆ ಮೀರಿ ಬಹಳಷ್ಟು ಜಾಸ್ತಿ ಹೊಟ್ಟೆ ಮೀರಿ ಅಂತಂದರೆ ಇಷ್ಟ ಇಷ್ಟ ಅಂತ ಬಹಳಷ್ಟು ತಿಂದಾಗ ಏನಾಗುತ್ತೆ ಹೊಟ್ಟೆ ಮೀರಿ ಯಾವ ರೀತಿ ತಿನ್ನೋದು ಬಕ ಬಕ ಅಂದರೆ ಜಲ್ದಿ ಜಲ್ದಿ ಬೇಗ ಬೇಗ ತಿನ್ನೋದು ಬಕ ಬಕ ತಿಂದರೆ ಕರಗದೆ ಕಾಡುತ್ತದೆ ಕರಗದೆ ಕಾಡುತ್ತದೆ ಅಂದರೆ ಯಾವಾಗ ನಮಗೆ ಆಹಾರ ಪಚನ ಆಗೋದಿಲ್ಲ ಅಂತಂದರೆ ಜಾಸ್ತಿಯಾಗಿ ತಿಂದಾಗ ಹಾಂ ಜಾಸ್ತಿಯಾಗಿ ತಿಂದಾಗ ಅದು ಏನೋ ಬೇಗ ಬೇಗ ತಿಂದಾಗ ಅದೇನೋ ನಾವು ತಿಂದಂಥ ಆಹಾರ ಪಚನ ಆಗೋದಿಲ್ಲ ಆಗ ಅಜೀರ್ಣ ಆಗುತ್ತೆ ಜೀರ್ಣ ಆಗದೇ ಇದ್ದಾಗ ಅದನ್ನು ನಾವೇನಂತೀವಿ ಅಜೀರ್ಣ ಅಂತ ಕರಿತೀವಿ ಇಲ್ಲಿ ನೋಡಿದ್ರಲ್ಲ ದೋಸೆ ಕರಗದೆ ಕಾಡುವುದು ಯಾವಾಗ ಅಂದರೆ ದೋಸೆಯನ್ನು ಹೊಟ್ಟೆ ಮೀರಿ ಬಕ ಬಕ ತಿಂದರೆ ಕರಗದೆ ಕಾಡುತ್ತದೆ ಆನಂತರ ಮಕ್ಕಳು ಇಲ್ಲಿ ಪ್ರಶ್ನೆಗಳನ್ನು ನೋಡಿದ್ವಿ ಆನಂತರ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಬರ್ಕೊಂಡು ಬಂದ್ವಿ ಇದನ್ನು ನೀವೇನು ಮಾಡಬೇಕು ನಿಮ್ಮ ಕನ್ನಡ ಪಕ್ಕದಲ್ಲಿ ತಪ್ಪಿಲ್ಲದಂತೆ ಬರಿತಾ ಹೋಗಬೇಕು ಇದಾದ ನಂತರ ಬರೀ ಬರೆಯೋದಷ್ಟೇ ಅಲ್ಲ ಮಕ್ಕಳೇ ಇದ್ರ ಜೊತೆಗೆ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀವೇನು ಮಾಡ್ತಾ ಹೋಗಬೇಕು ಪದ್ಯವನ್ನು ಕಂಠಪಾಠ ಮಾಡಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಎರಡು ಮೂರು ಸಲ ಓದ್ತಾ ಹೋಗಬೇಕು ಆನಂತರ ಇದರಲ್ಲಿ ಕೊಟ್ಟಿರ್ತಕ್ಕಂತಹ ಎರಡನೆಯ ಭಾಷಾಭ್ಯಾಸ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ತುಂಬಿ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದಂತಹ ಪದವನ್ನು ನಾವಿಲ್ಲಿ ಏನು ಮಾಡಬೇಕು ಸೂಕ್ತವಾದಂತಹ ಸರಿಯಾದ ಪದಗಳಿಂದ ನಾವು ಇದನ್ನು ತುಂಬಬೇಕು ಹಾಗಾದರೆ ಮೊದಲನೇದು ಹಿಟ್ಟನ್ನು ಸೌಟಲ್ಲಿ ಡ್ಯಾಶ್ ಒಯ್ಯಲು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳು ಯಾವ್ಯಾವ ಕೊಟ್ಟಿದ್ದಾರೆ ನೋಡ್ತೀವಿ ಕರ್ರನೆ ಬರ್ರನೆ ಸರ್ರನೆ ಜರ್ರನೆ ಅಂತಂದರೆ ಹಿಟ್ಟನ್ನು ಸೌಟಲ್ಲಿ ಡ್ಯಾಶ್ ಒಯ್ಯಲು ಯಾವ ಥರ ಹೋಯ್ತು ನಾವು ಸರ್ರನೆ ಇಲ್ಲಿ ಕರ್ರನೆ ಬರ್ರನೆ ಸರ್ರನೆ ಜರ್ರನೆ ಹಾಗಾದರೆ ಇದು ಸರಿಯಾದಂತಹ ಒಂದು ಉತ್ತರ ಯಾವುದು ಮಕ್ಕಳೇ ಸರ್ರನೆ ಅರ್ಥ ಆಯ್ತಲ್ಲ ಆನಂತರ ಎರಡನೇದು ಮೇಲೊಂದಿಷ್ಟು ಡ್ಯಾಶ್ ಪೂಸೆ ಅಂದರೆ ಮೇಲೆ ಯಾವ ರೀತಿಯ ಪೂಸೆ ಯಾವ ರೀತಿ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ನೋಡ್ರಿ ಎಣ್ಣೆಯ ಬೆಣ್ಣೆಯ ತುಪ್ಪವ ಹಾಲನ್ನು ಅಂತಂದರೆ ಏನು ಹಾಕ್ತೀವಿ ನಾವು ಅದರಲ್ಲಿ ಅಂತಂದರೆ ನಾವೇನು ಹಾಕ್ಬೋದು ಬೆಣ್ಣೆ ಅಂತಂದರೆ ಮೇಲೊಂದಿಷ್ಟು ಏನು ಬೆಣ್ಣೆಯ ಪೂಸೆ ಪೂಸು ಅಂತಂದರೆ ಹಚ್ಚತಕ್ಕಂಥದ್ದು ಲೇಪಿಸ್ತಕ್ಕಂಥದ್ದು ಹಾಂ ನಾವು ದೋಸೆಯನ್ನು ಹಾಕಬೇಕಾದ್ರೆ ಏನು ಹಾಕ್ತೀವಿ ಬೆಣ್ಣೆ ದೋಸೆ ಅಂತಂದಾಗ ಬೆಣ್ಣೆಯನ್ನು ಏನು ಮಾಡ್ತೀವಿ ಅದು ಸುತ್ತನೇ ಏನು ಮಾಡ್ತೀವಿ ಹರಡ್ತೀವಿ ಅದನ್ನು ನಾವು ಹಚ್ಚೋದು ಅಥವಾ ಲೇಪನೆ ಮಾಡೋದು ಅಂತ ನಾವು ಕರಿತೀವಿ ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದಿಲ್ಲಿ ಬೆಣ್ಣೆಯ ಬೆಣ್ಣೆಯ ಆನಂತರ ಮಕ್ಕಳೇ ಮೂರನೆಯ ಒಂದು ಬಿಟ್ಟ ಸ್ಥಳ ಮೆಲ್ಲನೆ ಮೆಲ್ಲುವ ಡ್ಯಾಶ್ ದೋಸೆ ಅಂದರೆ ಇಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ ದುಂಡನೆ ಉದ್ದನೆ ದಪ್ಪನೆ ಸಣ್ಣನೆ ಅಂದರೆ ದೋಸೆ ಯಾವ ಆಕಾರದಲ್ಲಿರುತ್ತೆ ದುಂಡನೆ ಆಕಾರದಲ್ಲಿ ಉದ್ದಗಿರುತ್ತಾ ಇಲ್ಲ ದಪ್ಪ ಇರುತ್ತಾ ಇಲ್ಲ ಸಣ್ಣನೆ ಇರುತ್ತಾ ಭಾಳ ಸಣ್ಣಗಿರುತ್ತಾ ಇಲ್ಲ ಅಂದರೆ ಆ ಒಂದು ದೋಸೆ ಆಕಾರ ಯಾವ ರೀತಿ ಇರುತ್ತೆ ದುಂಡಗಿರುತ್ತೆ ಅಂದರೆ ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಆನಂತರ ಮಕ್ಕಳೇ ಕೊನೆಯ ಒಂದು ಬಿಟ್ಟ ಸ್ಥಳ ಡ್ಯಾಶ್ ತೀರದ ಪುಷ್ಟಿಯ ದೋಸೆ ಅಂತಂದರೆ ಅದನ್ನು ನಾವು ಎಷ್ಟಂತ ಇಷ್ಟ ಅಂತಂದು ಬಹಳಷ್ಟು ತಿಂತೀವಿ ಆದರೂ ಸಹ ನಮಗೇನಪ್ಪ ಅಂತಂದರೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅದನ್ನು ಡ್ಯಾಶ್ ತೀರದ ಪುಷ್ಟಿಯ ದೋಸೆ ಇಲ್ಲಿ ನಷ್ಟ ಕಷ್ಟ ಇಷ್ಟ ಪುಷ್ಟ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಯಾವುದು ಇಷ್ಟ ತೀರದ ಯಾವುದು ಮಕ್ಕಳೇ ಇಷ್ಟನೇ ತೀರೋದು ಅಂತಂದರೆ ನಮ್ಗೆ ಇನ್ನೂ ಅಷ್ಟು ಬಹಳಷ್ಟು ಇಷ್ಟ ಆಗಿರೋದು ಇಷ್ಟ ಆಗ್ತಾ ಇದೆ ಅಂದರೂ ತಿಂತಾ ಇದ್ದೀವಿ ಆದರೂ ಸಹ ಅದು ನಮಗೆ ಏನು ಇನ್ನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಇಷ್ಟ ತೀರದ ಪುಷ್ಟಿಯ ದೋಸೆ ಅರ್ಥ ಆಯ್ತಲ್ಲ ಮಕ್ಕಳೇ ಇನ್ನೊಂದ್ಸಲ ನೋಡ್ಕೊರಿ ಹಿಟ್ಟನ್ನು ಸೌಟಲ್ಲಿ ಸರ್ರನೆ ಹೊಯ್ಯಲು ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಇಷ್ಟ ತೀರದ ಪುಷ್ಟಿಯ ದೋಸೆ
ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಏನಪ್ಪ ಅಂತಂದರೆ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಂಬಂದ್ವಿ, ಆನಂತರ ಬಿಟ್ಟ ಸ್ಥಳಗಳನ್ನು ನಾವು ನೋಡ್ಕೊಂಬಂದ್ವಿ. ಇದಾದ ನಂತರ ಮಕ್ಕಳೇ ಬರ್ಕೊಂತಿದ್ದೀರಲ್ಲ, ಇದಾದ ನಂತರ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಮುಂದಿನ ಒಂದು ಭಾಷಾಭ್ಯಾಸ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಂದರೆ ಇಲ್ಲಿ ಒಂದೆರಡು ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಏನು ಮಾಡಬೇಕು ನಾವು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚನೆಯನ್ನು ಇಲ್ಲಿ ಮಾಡಬೇಕು. ಅಲ್ಲಿ ಯಾವುದಂತ ನೋಡ್ಕೊಂತ ಬರೋಣ. ಸ್ವಂತ ವಾಕ್ಯ ಇಲ್ಲಿ ಮೊದಲನೇದು ಪರಿಮಳ. ಯಾವುದು ಮಕ್ಕಳೇ? ಪರಿಮಳ. ಹಾಗಾದರೆ ಪರಿಮಳ ಅಂತಂದರೆ ಏನು? ಸುವಾಸನೆ. ಹಾಂ, ಅದನ್ನು ನಾವು ಇಷ್ಟ ಆಗಿರ್ತಕ್ಕ ಅಂದರೆ ಒಂದು ಏನು ವಾಸನೆ ಅಂತಂದರೆ ಇಷ್ಟವಾದಂತಹ ಒಂದು ವಾಸನೆ ಅಂತಂದರೆ ಏನು ಅಂದರೆ ಅದರಿಂದ ಬಹಳ ಒಳ್ಳೆಯ ಪರಿಮಳ, ಒಳ್ಳೆಯ ಸುವಾಸನೆ ಬರ್ತಾ ಇದೆ ಅನ್ನೋದು ಇಲ್ಲಿ ಪರಿಮಳ. ಪರಿಮಳ ಅಂತಂದರೆ ಯಾವುದಾದ್ರೂ ಹೆಸರ ಇಲ್ಲ ಅಂತಂದರೆ ಹೆಸರು ಆಗಿರ್ಬೋದು. ಅದೇ ರೀತಿ ಇದಕ್ಕೆ ಸ್ವಂತ ವಾಕ್ಯ ಏನು ಬರಿಬೋದು ಅಂತಂದರೆ ಮಲ್ಲಿಗೆ ಹೂವಿನ ಪರಿಮಳ. ಮಲ್ಲಿಗೆ ಹೂವಿನ ಪರಿಮಳ ಯಾವ ರೀತಿ ಇರುತ್ತೆ? ಬಹಳ ಪರಿಮಳ, ಬಹಳ ಚೆನ್ನಾಗಿರುತ್ತದೆ, ಬಹಳ ಚೆನ್ನಾಗಿರುತ್ತದೆ. ಹೌದಿಲ್ಲ ಮಕ್ಕಳೇ? ಅದು ಹೂವಿನ ವಾಸನೆ ತಗೋತೀರಿ. ಹಾಂ, ಅವಾಗ ನಾವೇನಂತ ಹೇಳ್ತೀವಿ, ದೊಡ್ಡವ್ರು ಏನಂತ ಹೇಳ್ತಾರೆ, ಅದರಲ್ಲಿ ಹೂವಿನಲ್ಲಿರ್ತಕ್ಕಂತಹ ಹುಳ ಏನು ಸಣ್ಣ ಸಣ್ಣ ಹುಳಗಳು ನಿಮ್ಮ ಮೂಗಿಗೆ ಹೋಗ್ತವೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ನಾವು ಯಾವುದೇ ಹೂವು ವಾಸನೆ ಬರ್ತಿದೆ ಅಂದ ತಕ್ಷಣ ಏನು ಮಾಡ್ತೀವಿ ನಾವು ಮೂಗಿನ ಹತ್ತಿರ ತೊಗೊಂಡು ಹೋಗಿ ಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪರಿಮಳ, ಇಲ್ಲಿ ಪರಿಮಳ ಅಂತಂದರೆ ಮಲ್ಲಿಗೆ ಹೂವಿನ ಪರಿಮಳ ಬಹಳ ಚೆನ್ನಾಗಿರುತ್ತದೆ. ಆನಂತರ ಎರಡನೇದು ಅಚ್ಚುಮೆಚ್ಚು. ಅಚ್ಚುಮೆಚ್ಚು ಅಚ್ಚುಮೆಚ್ಚು ಅಂತಂದರೆ ಏನು? ಇಷ್ಟ. ಇಲ್ಲಿ ನನಗೆ ಸಿಹಿ ತಿಂಡಿ ಎಂದರೆ, ನನಗೆ ಸಿಹಿ ತಿಂಡಿ, ಸಿಹಿ ತಿಂಡಿ ಎಂದರೆ ಬಹಳ ಅಚ್ಚುಮೆಚ್ಚು, ಬಹಳ ಅಚ್ಚುಮೆಚ್ಚು. ಅಚ್ಚುಮೆಚ್ಚು ಅಂತಂದರೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಹಾಂ, ಅದೇ ರೀತಿ ದೋಸೆಯನ್ನು ತಿಂದಾಗ ಅಂದರೆ ದೋಸೆಯು ಸಹ ನನಗೆ ಬಹಳ ಅಚ್ಚುಮೆಚ್ಚು. ಹಾಂ, ಈ ರೀತಿ ಏನಪ್ಪ ಅಂತಂದರೆ ಸ್ವಂತ ವಾಕ್ಯದಲ್ಲಿ ನಿಮ್ಮದೇ ಆದಂಥ ಸ್ವಂತ ವಾಕ್ಯದಲ್ಲಿ ಏನು ಮಾಡಬೇಕು ಈ ಪದಗಳನ್ನು ರಚನೆ ಮಾಡಬೇಕು. ಇದಾದ ನಂತರ ಮಕ್ಕಳೇ ಪರಿಮಳ ಅಂತಂದರೆ ಮಲ್ಲಿಗೆಯ ಹೂವಿನ ಪರಿಮಳ ಬಹಳ ಚೆನ್ನಾಗಿರುತ್ತದೆ. ಆನಂತರ ಅಚ್ಚುಮೆಚ್ಚು, ನನಗೆ ಸಿಹಿ ತಿಂಡಿ ಎಂದರೆ ಬಹಳ ಅಚ್ಚುಮೆಚ್ಚು. ಇವೇನಂತಪ್ಪ ಅಂತಂದರೆ ಸರಳದಾದಂತಹ ವಾಕ್ಯಗಳು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಬರ್ಕೊಂಡಿದ್ದೀರಲ್ಲ. ಆನಂತರ ಇದಾದ ನಂತರ ಮಕ್ಕಳೇ ಇಲ್ಲಿ ಇದು ಬರ್ಕೊಂಡಿದ್ದೀರಲ್ಲ, ಪರಿಮಳ, ಮಲ್ಲಿಗೆ ಹೂವಿನ ಪರಿಮಳ. ಪರಿಮಳ ಅಂತಂದರೆ ಬಹಳಷ್ಟು ಸುವಾಸನೆ. ಪರಿಮಳ ಬಹಳ ಚೆನ್ನಾಗಿರುತ್ತದೆ. ಅಚ್ಚುಮೆಚ್ಚು, ನನಗೆ ಸಿಹಿ ತಿಂಡಿ ಎಂದರೆ ಬಹಳ ಅಚ್ಚುಮೆಚ್ಚು. ಇದಾದ ನಂತರ ಮಕ್ಕಳೇ ಇದರಲ್ಲಿ ಬರ್ತಕ್ಕಂತಹ ಭಾಷಾ ಚಟುವಟಿಕೆ ಅಂತಂದರೆ ಇಲ್ಲಿ ಇದನ್ನ ಮುಂದುವರಿದಂತಹ ಒಂದು ಭಾಗವನ್ನು ನೋಡೋದಾದರೆ ಭಾಷಾ ಚಟುವಟಿಕೆಯಲ್ಲಿ ಏನೇನು ಕೊಟ್ಟಿದ್ದಾರೆ, ಇಲ್ಲಿ ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇಲ್ಲಿ ನಕಾರಾತ್ಮಕ ರೂಪ ಕೊಡಿರಿ ಅಂತ ಹೇಳಿದ್ದಾರೆ. ಅಂತಂದರೆ ಇದಕ್ಕಿಂತ ಮುಂಚೆ ಮಕ್ಕಳೇ ನಕಾರಾತ್ಮಕ ಸಕಾರಾತ್ಮಕ ಅಂತಂದರೆ ನಕಾರಾತ್ಮಕ ನೀವು ಏನು ಆಂಗ್ಲ ಭಾಷೆಯಲ್ಲಿ ಹೇಳೋದಾದಂದರೆ ನೆಗೆಟಿವ್. ಹಾಂ, ಅದೇ ರೀತಿ ಸಕಾರಾತ್ಮಕ ಪಾಸಿಟಿವ್ ಅಂತ ಏನು ಕರಿತೀವಲ್ಲ. ಇಲ್ಲಿ ಉದಾಹರಣೆಗೆ ಒಂದು ಏನೋ ಉದಾಹರಣೆಗೆ ಏನಪ್ಪ ಅಂತಂದರೆ ಎಲ್ಲರೂ ಹೊರಟಿರ್ತೀರಿ, ನಾನು ಕೆಲಸಕ್ಕೆ ಹೊರಟಿದ್ದೀನಿ ಅಂದರೆ ಕೆಲಸ ಯಾರಾದರೂ ಅಡ್ಡ ಬರ್ತಾರೆ ಆವಾಗ ಆವಾಗ ಏನಂತ ಹೇಳ್ತೀರ ಅವರಿಗೆ, ಹಾ ಇವತ್ತು ನನ್ನ ಕೆಲಸ ಆಗೋದಿಲ್ಲ, ಯಾಕಂತಂದರೆ ಇವ್ರು ಅಡ್ಡ ಬಂದರು ನನಗೆ ಕೆಲಸ ಆಗೋದಿಲ್ಲ, ನನಗೆ ಕೆಲಸ ಆಗಲಿಲ್ಲ ಅನ್ನೋದೇನಲ್ಲಿ ನಕಾರಾತ್ಮಕ. ಹಾಂ, ನನಗೆ ಇವ್ರು ಅಡ್ಡ ಬಂದರು ನನಗೆ ಇವತ್ತು ಕೆಲಸ ಆಯಿತು ಆಯಿತು ಅನ್ನೋದೇನಲ್ಲಿ ಸಕಾರಾತ್ಮಕ. ಅರ್ಥ ಆಗ್ತಿದೆಯಲ್ಲ, ಆಯಿತು ಆಗಲಿಲ್ಲ. ಈ ರೀತಿ ಏನಪ್ಪ, ಆಯಿತು ಅನ್ನೋದು ಸಕಾರಾತ್ಮಕ, ಆಗಲಿಲ್ಲ ಅನ್ನೋದು ನಕಾರಾತ್ಮಕ. ಈ ರೀತಿ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವೇನು ಮಾಡಬೇಕು ನಕಾರಾತ್ಮಕ ರೂಪವನ್ನು ಇಲ್ಲಿ ನಾವು ಕೊಡಿರಿ ಅಂತಂದರೆ ನಕಾರಾತ್ಮಕ ರೂಪವನ್ನು ನಾವಿಲ್ಲಿ ಬರಿಬೇಕು. ಇಲ್ಲಿ ನಕಾರಾತ್ಮಕ ರೂಪ, ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಮಕ್ಕಳೇ.
ಅರಗಿತು. ಅರಗಿತು ಅಂತಂದರೆ ಪಚನವಾಯಿತು ಅಥವಾ ಕರಗಿತು. ಇಲ್ಲಿ ಅರಗಿತು ಅರಗಲಿಲ್ಲ, ಅರಗಲಿಲ್ಲ. ಆನಂತರ ಇಲ್ಲಿ ಮಾದರಿ ಕೊಟ್ಟಿದ್ರು ಇದನ್ನು. ಆನಂತರ ಅದೇ ರೀತಿ ಮೊದಲನೇದು ಕುಣಿಯಿತು. ಕುಣಿಯಿತು ಕುಣಿಯಿತು ಅಂತಂದರೆ ಕುಣಿಯಲಿಲ್ಲ, ಕುಣಿಯಲಿಲ್ಲ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ಆನಂತರ ಎರಡನೇದು ಕುಣಿಯಿತು, ಕುಣಿಯಲಿಲ್ಲ. ಎರಡನೇದು ಮಿರುಗಿತು. ಮಿರುಗಿತು ಮಿರುಗಲಿಲ್ಲ, ಮಿರುಗಲಿಲ್ಲ. ಮಿರುಗು ಅಂತಂದರೆ ಹೊಳೆಯೋದು, ಹಾಂ, ಮಿಂಚುವುದು. ಮಿರುಗೋದು ಪಳ ಪಳ ಹೊಳೆಯುತ್ತಲ್ಲ, ಅದನ್ನು ಮಿರುಗಿತು, ಮಿರುಗಲಿಲ್ಲ. ಆನಂತರ ಮೂರನೇದು ಸೂಸಿತು. ಸೂಸಿತು ಸೂಸಲಿಲ್ಲ, ಸೂಸಲಿಲ್ಲ. ಸೂಸು ಅಂತಂದರೆ ಎಲ್ಲ ಕಡೆ ಹರಡ್ತಕ್ಕಂಥದ್ದು, ಹಾಂ. ಸೂಸಿತು ಸೂಸಲಿಲ್ಲ. ಆನಂತರ ನಾಲ್ಕನೇದು ತಿಂದರು. ತಿಂದರು ಅಲ್ಲಿಗೆ ತಿಂದಿಲ್ಲ ಅಥವಾ ತಿನ್ನಲಿಲ್ಲ, ತಿನ್ನಲಿಲ್ಲ ಅಂತಲೂ ಬರುತ್ತೆ. ತಿಂದಿಲ್ಲ ತಿಂದರು, ತಿಂದಿಲ್ಲ ಅಥವಾ ತಿನ್ನಲಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದಿಷ್ಟು ಏನಪ್ಪ ಅಂತಂದರೆ ನಕಾರಾತ್ಮಕ. ಅರಗಿತು ಅರಗಲಿಲ್ಲ, ಕುಣಿಯಿತು ಕುಣಿಯಲಿಲ್ಲ, ಮಿರುಗಿತು ಮಿರುಗಲಿಲ್ಲ, ಸೂಸಿತು ಸೂಸಲಿಲ್ಲ, ತಿಂದರು ತಿಂದಿಲ್ಲ ಅಥವಾ ತಿನ್ನಲಿಲ್ಲ. ಅದೇ ರೀತಿ ಇನ್ನೊಂದೆರಡು ಪದಗಳನ್ನು ಹೇಳೋದಾತಂದರೆ ಕುಣಿಯಿತು ಆಯಿತು ಇಲ್ಲಿ. ಆನಂತರ ಇನ್ನು ಯಾವುದು ಹೇಳ್ಬೋದು, ಇನ್ನು ಹಲವಾರು ಹೇಳ್ಬೋದು. ಏನಂತರ ಕುಣಿತು ಆಯಿತು, ಆನಂತರ ಅರಗಿತು ಆಯಿತು, ಆನಂತರ ಆನಂತರ ಇಲ್ಲಿ ಕುಣಿಯಿತು ಕರಗಿತು, ಕರಗಿತು ಅಂತಲೇ ಹೇಳ್ಬೋದು. ಕರಗಿತು ಕರಗಲಿಲ್ಲ, ಹಾಂ. ಅರಗಿತು ಅರಗಲಿಲ್ಲ ಆಯಿತು, ಕುಣಿಯಿತು ಕುಣಿಯಲಿಲ್ಲ, ಮಿರುಗಿತು ಮಿರುಗಲಿಲ್ಲ, ಸೂಸಿತು ಸೂಸಲಿಲ್ಲ, ತಿಂದರು ತಿಂದಿಲ್ಲ, ಹಾಂ. ಆನಂತರ ಕರಗಿತು ಕರಗಲಿಲ್ಲ. ಈ ರೀತಿ ಏನಪ್ಪ ಅಂತಂದರೆ ಹಲವಾರು ಪದಗಳನ್ನು ನಾವೇನಪ್ಪ ಅಂತಂದರೆ ನಕಾರಾತ್ಮಕ ರೂಪದಲ್ಲಿ ಬರಿಬೋದು. ಇದಾದ ನಂತರ ಮಕ್ಕಳೇ, ಈಗ ಇದಾದ ನಂತರ ಇಲ್ಲಿ ಮುಂದಿನ ಒಂದು ಭಾಷಾಭ್ಯಾಸವನ್ನು ನೋಡೋದಾತಂದರೆ ಇಲ್ಲಿ ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ. ಇದನ್ನು ಬರ್ಕೊಂಡಿದ್ದೀರಲ್ಲ ಮಕ್ಕಳೇ. ಹಾಗಾದರೆ ಇಲ್ಲಿ ಭಿನ್ನ ಅರ್ಥ ಅಂತಂದರೆ ಒಂದು ಪದಕ್ಕೆ ಹಲವಾರು ಅರ್ಥಗಳಿರ್ತಕ್ಕಂಥದ್ದು, ಅಂತಂದರೆ ಭಿನ್ನತೆ ಅಂತಂದರೆ ವ್ಯತ್ಯಾಸ ಇರತಕ್ಕಂಥದ್ದು. ಹಾಗಾದರೆ ಏನೇನು ವ್ಯತ್ಯಾಸ ಇಲ್ಲಿ ನೋಡ್ಕೊಂಬರೋಣ. ಇಲ್ಲಿ ಭಿನ್ನ ಅರ್ಥಗಳನ್ನು ಬರೆಯಿರಿ, ಭಿನ್ನ ಅರ್ಥಗಳನ್ನು ಬರೆಯಿರಿ. ಇಲ್ಲಿ ಮೊದಲನೇದು ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ. ಕಳೆ ಅಂತಂದರೆ ಕಾಂತಿ ಅಥವಾ ಕಸ. ಈಗ ಇದೇನಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂತಹ ಮಾದರಿ ಕಳೆ. ಇದು ಒಂದೇ ಪದ, ಇದಕ್ಕೆ ಹಲವಾರು ಪದಗಳು ಭಿನ್ನ ಅಂದರೆ ವ್ಯತ್ಯಾಸ ಇರತಕ್ಕಂಥದ್ದು. ಕಳೆ ಅಂತಂದರೆ ಕಾಂತಿ, ಕಾಂತಿಯುತವಾಗಿರ್ತಕ್ಕಂಥದ್ದು, ಅದನ್ನು ನಾವು ಕಳೆ ಅಂತ ಕರಿತೀವಿ. ಹಾಂ ನೋಡ್ರಪ್ಪ ನಿಮ್ಮ ಮುಖದಲ್ಲಿ ಎಷ್ಟು ಕಳೆ ಇರತಕ್ಕಂಥದ್ದು ಅಂತ. ಆನಂತರ ಕಸ, ಕಸ ಅಂತಂದರೆ ಏನಪ್ಪ ಅಂತಂದರೆ ಹೊಲದಲ್ಲಿರ್ತಕ್ಕಂತಹ ಕಸ, ಕಸದ ಪದಾರ್ಥ ಅಂದರೆ ವೇಸ್ಟ್ ಏನಂತ ಕರಿತೀವಲ್ಲ, ಬೇಡವಾದಂತಹ ಪದಾರ್ಥಗಳನ್ನು ನಾವು ಕಸ ಅಂತ ಕರಿತೀವಿ. ಆನಂತರ ಮಕ್ಕಳೇ ಅದೇ ರೀತಿ ಇಲ್ಲಿ ಮೊದಲನೇದು ಕುಣಿ. ಕುಣಿ ಕುಣಿ ಅಂತಂದರೆ ನೃತ್ಯ, ನೃತ್ಯ ಅಥವಾ ನರ್ತನ. ಆನಂತರ ಕುಣಿ ಅಂತಂದರೆ ಗುಂಡಿ ತೆಗೆಯುವುದು, ಗುಂಡಿ ತೆಗೆಯುವುದು, ಗುಂಡಿ ತೆಗೆಯೋದಕ್ಕೂ ನರ್ತ ಏನಪ್ಪ ಅಂತಂದರೆ ಕುಣಿ ಅಂತ ಕರೀತಾರೆ. ಆನಂತರ ಮಕ್ಕಳೇ ಅರಗು, ಅರಗು ಅರಗು ಅಂತಂದರೆ ಪಚನವಾಗು, ಪಚನವಾಗು. ಆನಂತರ ಹರಗೋದು ಅಂತಂದರೆ ಹೊಲವನ್ನು ಹಸನು ಮಾಡ್ತಕ್ಕಂಥದ್ದು ಅಥವಾ ಹಸನು ಮಾಡು. ಯಾವುದನ್ನು? ಹೊಲವನ್ನು, ಹೊಲವನ್ನು ಹಸನು ಮಾಡು, ಸ್ವಚ್ಛ ಮಾಡ್ತಾರೆ ಹಸನು ಮಾಡು ಅಂತಂದರೆ ಏನಾದರೂ
ಬೇಳೆ ಅಂತದ್ದು ಕಾಳನ್ನು ಬಿತ್ತಬೇಕಾದ್ರೆ ಏನು ಮಾಡ್ತಾರೆ, ಹೊಲವನ್ನು ಅರಗ್ತಕ್ಕಂಥದ್ದು, ಹಸನು ಮಾಡ್ತಕ್ಕಂಥದ್ದು. ಆನಂತರ ಮೂರನೇದು ಕಾಡು. ಕಾಡು ಕಾಡು ಅಂತಂದರೆ ವನ, ಅರಣ್ಯ. ಹಾಂ, ಇದನ್ನು ಕಾನನ, ವನ, ಅರಣ್ಯ ಅಥವಾ ಕಾನನ ಅಂತಲೂ ಕರೀತಾರೆ. ಅದಕ್ಕೆ ಇನ್ನೊಂದೇನಪ್ಪ ಅಂತಂದರೆ ಕಾಡ್ತಕ್ಕಂಥದ್ದು, ಪೀಡಿಸು. ಕಾಡು ಅಂತಂದರೆ ಯಾವಾಗಲೂ ಇವನು ಕಾಡಿಸ್ತಾ ಇದ್ದಾನೆ ಅಂತ ಹೇಳ್ತಿರೋದಿಲ್ಲ, ಅದನ್ನು ನಾವೇನಂತ ಕರಿತೀವಿ, ಪೀಡಿಸು ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಏನಪ್ಪ ಅಂತಂದರೆ ಭಿನ್ನ ಅರ್ಥಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕುಣಿ ಅಂತಂದರೆ ನೃತ್ಯ ಅಥವಾ ಗುಂಡಿ ತೆಗಿತಕ್ಕಂಥದ್ದು, ಎರಡು ಅರ್ಥನೂ ಬರುತ್ತೆ. ಆನಂತರ ಅರಗು ಅಂತಂದರೆ ಪಚನ ಆಗೋದು, ಅಂದರೆ ತಿಂದಂತಹ ಆಹಾರ ಜೀರ್ಣವಾಗ್ತಕ್ಕಂಥದ್ದು ಅರಗು, ಅರಗಿಲ್ಲ ಅಂತ ಹೇಳ್ತಾರಲ್ಲ ಅದನ್ನು. ಆನಂತರ ಹೊಲವನ್ನು ಹಸನು ಮಾಡ್ತಕ್ಕಂಥದ್ದು. ಆನಂತರ ಕಾಡು, ಕಾಡು ಅಂತಂದರೆ ವನ, ಅರಣ್ಯ ಅಂತ ಕರಿತೀವಿ. ಆನಂತರ ಇನ್ನೊಂದು ಕಾಡು ಅಂತಂದರೆ ಪೀಡಿಸು, ಪೀಡಿಸ್ತಕ್ಕಂಥದ್ದು. ಇದಾದ ನಂತರ ಮಕ್ಕಳೇ, ಇದಾದ ನಂತರ ಮುಂದಿನ ಒಂದು ಭಾಷಾಭ್ಯಾಸವನ್ನು ನೋಡ್ತಾ ಹೋಗೋಣ. ಇಲ್ಲಿ ಅರ್ಥ ವ್ಯತ್ಯಾಸ ಗುರುತಿಸಿ ಅಂತಂದರೆ ಕೆಳಗೆ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಇದಕ್ಕೆ ನಾವೇನು ಮಾಡ್ತಾ ಹೋಗಬೇಕು, ಅರ್ಥ ವ್ಯತ್ಯಾಸವನ್ನು ನಾವು ಗುರುತಿಸ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಅರ್ಥ ವ್ಯತ್ಯಾಸ, ಅರ್ಥ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ಗುರುತಿಸಿ. ಇಲ್ಲಿ ಕೊಡು ಅಂತಂದರೆ ನೀಡು, ನೀಡ್ತಕ್ಕಂಥದ್ದು. ಅದೇ ರೀತಿ ಕೋಡು, ಕೋಡು ಅಂತಂದರೆ ಕೊಂಬು ಅಂತ ಕರಿತೀವಿ. ಹಾಂ, ಇಲ್ಲಿ ನೋಡ್ರಿ ಮಕ್ಕಳೇ, ಒಂದು ಮಾದರಿ ಕೊಡು, ನೀಡು, ಆನಂತರ ಕೋಡು, ಕೋಡು. ಇಲ್ಲಿ ನೋಡ್ರಿ, ಇಲ್ಲಿ ಕೊಡು, ನೀಡು, ಕೊಡ್ತಕ್ಕಂಥದ್ದು ಅಂತಂದರೆ ನೀಡುವುದು, ಕೊಡುವುದು, ಅದಕ್ಕೆ ನೀಡು ಅಂತ ಕರೀತಾರೆ. ಅದೇ ಇಲ್ಲಿ ದೀರ್ಘಾಕ್ಷರ ಬಂದಿದೆ, ಕೋಡು. ಇಲ್ಲಿ ನೋಡ್ರಿ, ಇಲ್ಲಿ ದೀರ್ಘಾಕ್ಷರ ಇಲ್ಲ, ಕೊಡು, ಕೋಡು. ಕೋಡು ಅಂತಂದರೆ ಕೊಂಬು, ಕೊಂಬು. ಆನಂತರ ಇಲ್ಲಿ ಬಿಸಿ, ಬಿಸಿ ಅಂತಂದರೆ ಸುಡ್ತಕ್ಕಂಥದ್ದು, ಸುಡು, ಬಿಸಿಯಾಗಿರ್ತಕ್ಕಂಥದ್ದು. ಆನಂತರ ಬೀಸಿ, ಬೀಸಿ ಅಂತಂದರೆ ಬೀಸೋದು ಅಂತಂದರೆ ಎಸೆಯುವುದು ಅಂತ ಆಗುತ್ತೆ. ಎಸೆ, ಬೀಸಿ ಅಂತಂದರೆ ಎಸೆ. ಆನಂತರ ಎರಡನೇದು ಹಂಚು, ಹಂಚು. ಹಂಚು ಅಂತಂದರೆ ಏನು ಮಾಡ್ತೀರಿ, ಹಂಚೋದು ಅಥವಾ ಬೇರೆಯವರಿಗೆ ಕೊಡ್ತಕ್ಕಂಥದ್ದು, ಅದನ್ನು ನಾವು ವಿತರಣೆ ಮಾಡು, ವಿತರಣೆ ಅಂತ ಕರಿಬೋದು, ಹಂಚು. ಆನಂತರ ಹೆಂಚು, ಹೆಂಚು, ಹೆಂಚು ಅಂತಂದರೆ ಮನೆಯ ಮೇಲ್ಭಾಗ ಇರ್ತಕ್ಕಂಥದ್ದು. ಹಾಂ, ಮನೆಯ ಮೇಲ್ಛಾವಣಿ ಅಂತ ಕರಿತೀವಿ ಹೆಂಚು. ಹಾಂ, ಹೆಂಚು ಹಾಕ್ತಿರಿಲ್ಲ, ಮನೆಯ ಮೇಲ್ಛಾವಣಿ ಅಂತಲೂ ಕರಿಬೋದು. ಅಥವಾ ಹೆಂಚು ಅಂತಂದರೆ ಇನ್ನೊಂದು ಏನಪ್ಪ ಅಂತಂದರೆ ಚಪಾತಿ ಅಥವಾ ದೋಸೆ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಸಾಧನ, ಚಪಾತಿ ಅಥವಾ ದೋಸೆ, ದೋಸೆ ಮಾಡಲು ಬಳಸುವ ಒಂದು ಸಲಕರಣೆ ಅಥವಾ ಸಾಧನ ಅಂತಲೂ ಕರಿಬೋದು. ಅಂದರೆ ಸಾಮಗ್ರಿ, ದೋಸೆ ಮಾಡೋದಕ್ಕೆ ಏನು ಬೇಕು, ಹೆಂಚು ಬೇಕು. ಆನಂತರ ಮಕ್ಕಳೇ ಮೂರನೇದು ಮಿರುಗು, ಯಾವುದು ಮಿರುಗು, ಮಿರುಗು ಅಂತಂದರೆ ಹೊಳೆತಕ್ಕಂಥದ್ದು, ಹೊಳೆ, ಹೊಳೆಯುವುದು. ಆನಂತರ ಮರುಗು, ಮರುಗು ಅಂತಂದರೆ ಸಂಕಟ ಪಡ್ತಕ್ಕಂಥದ್ದು, ಸಂಕಟ ಪಡೋದು ಅಥವಾ ಮುದುಡುವುದು, ಮುದುಡು. ಈ ರೀತಿ ಏನಪ್ಪ ಅಂತಂದರೆ ಅರ್ಥವನ್ನು ನಾವು, ಅರ್ಥ ವ್ಯತ್ಯಾಸವನ್ನು ನಾವು ಗುರುತಿಸ್ಬೋದು. ಇಲ್ಲಿ ನೋಡ್ರಿ, ಕೊಡು, ನೀಡು, ಕೋಡು, ಕೊಂಬು, ಬಿಸಿ, ಸುಡ್ತಕ್ಕಂಥದ್ದು, ಬಿಸಿಯಾಗಿರ್ತಕ್ಕಂಥದ್ದು. ಆನಂತರ ಬೀಸಿ, ಎಸೆ, ಹಂಚು, ವಿತರಣೆ, ಹೆಂಚು, ದೋಸೆ ಮಾಡಲು ಬಳಸ್ತಕ್ಕಂಥ ಒಂದು ಸಾಧನ ಅಥವಾ ಮನೆಯಲ್ಲಿ ಮನೆ ಮೇಲ್ಭಾಗ ಮೇಲ್ಛಾವಣಿ ಹಾಕಬೇಕಾದ್ರೆ ಬಳಸ್ತಕ್ಕಂಥ ಹೆಂಚು. ಆನಂತರ ಮಿರುಗು, ಹೊಳೆ, ಮರುಗು, ಸಂಕಟಪಡು ಅಥವಾ ಮುದುಡು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಏನಪ್ಪ ಅಂತಂದರೆ ಅರ್ಥ ವ್ಯತ್ಯಾಸ ಗುರುತಿ ಸಂಬಂಧ ಪಟ್ಟಂತಹ ಒಂದು ಪದಗಳು. ಇದಾದ ನಂತರ ಮಕ್ಕಳೇ ಇಲ್ಲಿ ಮುಂದಿನ ಒಂದು ಭಾಷಾಭ್ಯಾಸ,
ಇದಾದ ನಂತರ ಕೊಟ್ಟಿರ್ತಕ್ಕಂತಹ ಭಾಷಾಭ್ಯಾಸ ಮುಂದಿನ ಭಾಷಾಭ್ಯಾಸ ಯಾವುದು ಮಾದರಿಯಂತೆ ಬಿಡಿಸಿ ಇಲ್ಲಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಬರೆಯಿರಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಪದಗಳನ್ನು ಚೆಲ್ಲಾಪಿಲ್ಲಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಅಕ್ಷರಗಳನ್ನು ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಅರ್ಥವತ್ತಾಗಿ ಜೋಡಿಸಿ ಬರೆಯಿರಿ ಜೋಡಿಸಿ ಬರೆಯಿರಿ ಇಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇದು ಸಿ ಸೆ ಬಿ ದೋ ಅಂತಂದರೆ ಇಲ್ಲಿ ಬಿಸಿ ದೋಸೆ ಅದೇ ರೀತಿ ಇಲ್ಲಿ ನೋಡಿರಿ ಇಲ್ಲಿ ಗ ತಮ್ ಲಿ ಇಲ್ಲಿ ಇದನ್ನು ನಾನು ಇಲ್ಲಿ ಸರಿಯಾಗಿ ನಾವೇನಂತ ಕರಿತೀವಿ ಇದನ್ನು ಈ ಪದವನ್ನು ನೋಡಿರಿ ತಂಗಾಳಿ ಆ ನಂತರ ಇಲ್ಲಿ ಎರಡನೇದು ಎರಡನೇದು ಸಿ ರು ಬಿ ನೀ ಹಾಗಾದರೆ ಇದೇನು ಬರುತ್ತೆ ಮಕ್ಕಳೇ ಬಿಸಿ ನೀರು ಬಿಸಿ ನೀರು ಆ ನಂತರ ಮೂರನೇದು ಇಲ್ಲಿ ಹಿ ನು ಸಿ ಜೆ ಅಲ್ಲಿಗೆ ಸಿಹಿ ಜೇನು ಸಿಹಿ ಜೇನು ಆ ನಂತರ ಮಕ್ಕಳೇ ನಾಲ್ಕನೇದು ವ ಸ ಶ್ರ ಹೋ ಇಲ್ಲಿ ಹೊಸ ವರ್ಷ ಹೊಸ ವರ್ಷ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅರ್ಥವತ್ತಾಗಿ ಜೋಡಿಸಿ ಸರಿಯಾದಂತಹ ಒಂದು ಅರ್ಥ ಬರುವಂತಹ ಪದವನ್ನು ರಚನೆ ಮಾಡ್ತಾ ಇದ್ದೀವಿ ತಂಗಾಳಿ ಬಿಸಿ ನೀರು ಸಿಹಿ ಜೇನು ಹೊಸ ವರ್ಷ ಇದಿಷ್ಟು ಏನಪ್ಪ ಅಂತಂದರೆ ಸರಿಯಾದಂತಹ ಪದಗಳು ಮಕ್ಕಳೇ ಇದಾದ ನಂತರ ಮುಂದಿನ ಒಂದು ಭಾಷಾಭ್ಯಾಸ ಇಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ನೀವು ಈ ರೀತಿ ಒಂದು ಏನಪ್ಪ ಅಂತಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಸುಳಿವುಗಳನ್ನು ಆಧರಿಸಿ ಆವರಣದಲ್ಲಿರ್ತಕ್ಕಂಥ ಪದಗಳನ್ನು ಆಯ್ದು ಪದಬಂಧ ಪೂರ್ಣಗೊಳಿಸಿ ಇಲ್ಲೊಂದು ಪದಬಂಧ ಕೊಟ್ಟಿದ್ದಾರೆ ಈ ಪದಬಂಧವನ್ನು ನೀವು ಅಂತಂದರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಅಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಸುಳಿವುಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವೇನು ಮಾಡ್ತಾ ಹೋಗಬೇಕು ಸರಿಯಾಗಿ ಬರಿತಾ ಹೋಗಬೇಕು ಇಲ್ಲಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ ಇದು ನಿಮ್ಮ ಒಂದು ಮನೆ ಕೆಲಸ ಬರಿತೀರಲ್ಲ ಹಾಗಾದರೆ ಇಲ್ಲಿ ಎಡದಿಂದ ಬಲಕ್ಕೆ ಹಾಂ ಎಡದಿಂದ ಬಲಕ್ಕೆ ಹೋಗೋದು ಅದೇ ರೀತಿ ಮೇಲಿಂದ ಕೆಳಕ್ಕೆ ಇದನ್ನು ಏನು ಮಾಡಬೇಕು ಸರಿಯಾಗಿ ಬರಿತಾ ಹೋಗಬೇಕು ಇಲ್ಲಿ ಪುಷ್ಪದ ಇನ್ನೊಂದು ಹೆಸರು ಹಾಗಾದರೆ ಪುಷ್ಪದ ಇನ್ನೊಂದು ಹೆಸರನ್ನು ನಾವೇನಂತ ಕರಿತೀವಿ ಸುಮ ಸುಮ ಅಂತಂದರೆ ಪುಷ್ಪ ಹೂವು ಅದಕ್ಕೆ ನಾವು ಸುಮ ಅಂತ ಕರಿತೀವಿ ಆನಂತರ ಎರಡನೇದು ಎಡದಿಂದ ಬಲಕ್ಕೆ ನೋಡ್ಕೋತಾ ಹೋಗೋಣ ಸಾಮಾನ್ಯ ರಜಾದಿನ ಅಂತಂದರೆ ಸಾಮಾನ್ಯ ರಜಾದಿನ ಅಂತಂದರೆ ಭಾನುವಾರ ಅದನ್ನ ಇನ್ನೊಂದು ಹೇಳಬೇಕಾದ್ರೆ ಇನ್ನೊಂದು ಅರ್ಥದಲ್ಲಿ ರವಿವಾರ ಅಂತ ಕರಿತೀವಿ ಆನಂತರ ಬಾಣದ ಹೆಸರು ಗೊತ್ತಾ ಅಂತಂದರೆ ಬಾಣದ ಹೆಸರು ಬಾಣ ಬಿಲ್ಲು ಬಾಣ ಅಂತ ಹೆಸರು ಕೇಳಿರ್ತೀರಲ್ಲ ಬಾಣದ ಹೆಸರು ಅಂತಂದರೆ ಶರ ಶರ ಅಂತಂದರೆ ಬಾಣದ ಹೆಸರು ಆನಂತರ ಕಾಶ್ಮೀರದ ಜನಪ್ರಿಯ ಹಣ್ಣು ಅಂತಂದರೆ ಕಾಶ್ಮೀರದಲ್ಲಿ ಜನಪ್ರಿಯವಾದಂಥ ಸುಪ್ರಸಿದ್ಧವಾದಂಥ ಹಣ್ಣು ಯಾವುದು ಯಾವುದಕ್ಕೆ ಫೇಮಸ್ ಅಂತ ಅಂದರೆ ಸೇಬು ಕಾಶ್ಮೀರಿ ಸೇಬು ಅಂತ ಕರಿತೀವಲ್ಲ ಅದನ್ನು ನಾವು ಸೇಬು ಅಂತ ಕರಿತೀವಿ ಆನಂತರ ಮಕ್ಕಳೇ ತಾಯಿಯ ಮನೆ ಇದು ತಾಯಿಯ ಮನೆ ಯಾವುದು ತಾಯಿ ಮನೆಯನ್ನು ನಾವೇನಂತ ಕರಿತೀವಿ ತವರು ಮನೆ ಅಂತ ಕರಿತೀವಿ ಆನಂತರ ಮೇಲಿಂದ ಕೆಳಗೆ ಗಿಡವಲ್ಲದ್ದು ಅಂತಂದರೆ ಗಿಡ ಅಲ್ಲ ಆದರೆ ಅದೇನು ಮರ ಈ ದೇಶದಲ್ಲಿ ಇಲ್ಲದಿದ್ದರೆ ಅಂತಂದರೆ ನಮ್ಮ ದೇಶದಲ್ಲಿ ಇಲ್ಲ ಅಂತಂದರೆ ಸ್ವದೇಶ ನಮ್ಮ ದೇಶ ಅಂದರೆ ಸ್ವದೇಶ ಬೇರೆ ದೇಶ ಈ ದೇಶದಲ್ಲಿ ಇಲ್ಲದಿದ್ದರೆ ಅಂತಂದರೆ ಅದು ಯಾವ ದೇಶ ಬೇರೆ ದೇಶ ಹಾಗಾದರೆ ಅದನ್ನು ನಾವೇನಂತ ಕರಿತೀವಿ ವಿದೇಶ ಆನಂತರ ಐದನೇದು ಗಾಯವಾದರೆ ಸುರಿಯುತ್ತದೆ ಅಂದರೆ ಗಾಯ ಆದರೆ ನಮಗೇನು ಸುರಿಯುತ್ತೆ ಅದರಲ್ಲಿ ರಕ್ತ ಸುರಿಯುತ್ತೆ ಆನಂತರ ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ಹೀಗೆ ಅಂತಂದರೆ ಗಾಂಧೀಜಿಯವರನ್ನು ಏನಂತ ದೇಶ ಗುರುತಿಸ್ತು ಅಂತ ಅವ್ರನ್ನ ಏನಂತ ಹೆಸರಿಂದ ಕರೀತಾರೆ ಅಂತಂದರೆ ರಾಷ್ಟ್ರಪಿತ ಗಾಂಧೀಜಿ
ಅರ್ಥ ಆಯ್ತಲ್ಲ ಮಕ್ಕಳ. ಇದಿಷ್ಟು ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆವರಣದಲ್ಲಿ ನೀವೇನು ಮಾಡಬೇಕು, ಇದನ್ನು ಸರಿಯಾದಂತಹ ಪದಗಳನ್ನು ನೀವು ಪದಬಂಧ ಅಂತ ಅನ್ನೋದು ಮಾಡೋದು ಯಾವ ರೀತಿ ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಆ ಒಂದು ಆವರಣದಲ್ಲಿ ಸರಿಯಾಗಿ ನೀವು ಈ ಒಂದು ಪದವನ್ನು ಬರಿತಾ ಹೋಗ್ರಿ, ಅಕ್ಷರಗಳನ್ನು ಬರಿತಾ ಹೋಗ್ರಿ. ಆನಂತರ ಮಕ್ಕಳೇ ಇದಾದ ನಂತರ ಇಲ್ಲಿ ನಿಮಗೆ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆ ಪ್ರಾಜೆಕ್ಟ್ ವರ್ಕ್ ಏನು ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ನಿಮಗೆ ಇಷ್ಟವಾದಂತಹ ತಿಂಡಿಗಳ ಹೆಸರುಗಳನ್ನು ಪಟ್ಟಿ ಮಾಡಬೇಕು. ಎಷ್ಟು ಸುಲಭ ಇದೆಯಲ್ಲ ಅಂತಂದರೆ ನಿಮಗೆ ಏನೇನು ಇಷ್ಟ, ದಿನನಿತ್ಯ ನೀವು ಏನೇನು ಸೇವಿಸ್ತೀರಿ, ನಿಮಗೆ ಇಷ್ಟವಾದ ತಿಂಡಿಗಳು ಅಂತಂದರೆ ಎಲ್ಲದೂ ಇಷ್ಟ ಇರಲ್ಲ, ಕೆಲವೊಂದಷ್ಟೇ ನಿಮಗೇನಾಗಿರ್ತಾವಪ್ಪ ಅಂತಂದರೆ ಬಹಳ ಅಚ್ಚುಮೆಚ್ಚು ಅಂದರೆ ಇಷ್ಟವಾಗಿರ್ತಕ್ಕಂಥ ತಿಂಡಿಗಳು, ಅವುಗಳನ್ನು ನೀವೇನು ಮಾಡ್ತಾ ಹೋಗಬೇಕು, ಬರಿತಾ ಹೋಗಬೇಕು. ಆನಂತರ ಇದರಲ್ಲಿ ಎರಡನೆಯ ಪ್ರಶ್ನೆಯನ್ನು ನೋಡಿದಾಗ ವಿವಿಧ ಬಗೆಯ ದೋಸೆಗಳ ಹೆಸರುಗಳನ್ನು ಬರೆಯಿರಿ. ಮಕ್ಕಳೇ ನಾವು ಈ ಒಂದು ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಅಂತಂದರೆ ನಾವು ಯಾವ ಪದ್ಯವನ್ನು ಕಲಿತಾ ಇದ್ವಿ, ಮಸಾಲೆ ದೋಸೆ ಅನ್ನೋ ಪದ್ಯವನ್ನು ಕಲಿತಾ ಇದ್ವಿ. ಹಾಗಾದರೆ ಮಸಾಲೆ ದೋಸೆ ಅಂತಂದ ತಕ್ಷಣ ದೋಸೆನಲ್ಲಿ ಹಲವಾರು ರೀತಿಯ ಏನಪ್ಪ ಅಂತಂದರೆ ದೋಸೆಗಳನ್ನು ಮಾಡ್ತಾರೆ. ಹಾಂ, ಅದೇ ಹಲವಾರು ರೀತಿಯ ವಿವಿಧ ಬಗೆ ಬಗೆಯ ದೋಸೆಗಳನ್ನು ಹೆಸರುಗಳನ್ನು ನೀವೇನು ಮಾಡ್ತಾ ಹೋಗಬೇಕು, ಬರಿತಾ ಹೋಗಬೇಕು. ಇದು ಏನಪ್ಪ ಅಂತಂದರೆ ಈ ಅವಧಿಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ ವರ್ಕ್ ಅಂತಂದರೆ ಮನೆಗೆಲಸನೂ ಹೌದು, ಅದೇ ರೀತಿ ಪ್ರಾಜೆಕ್ಟ್ ವರ್ಕ್. ನಿಮಗೆ ಇಷ್ಟವಾದಂತಹ ತಿಂಡಿಗಳ ಹೆಸರುಗಳನ್ನು ಬರೀಬೇಕು. ಆನಂತರ ಇದರಲ್ಲಿ ಎರಡನೇ ಪ್ರಶ್ನೆ ಏನು, ವಿವಿಧ ಬಗೆಯ ದೋಸೆಗಳನ್ನು ಅಂತಂದರೆ ದೋಸೆಗಳ ಹೆಸರುಗಳನ್ನು ಬರೀಬೇಕು. ಹಾಗಾದರೆ ಏನೇನು ದೋಸೆ ಟೀಚರ್ ಅಂತ ಹೇಳ್ಬೋದು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ದೋಸೆ ಮಾಡ್ತಾರೆ, ಈರುಳ್ಳಿ ದೋಸೆ, ಆ ನೀರು ದೋಸೆ, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಸಾದಾ ದೋಸೆ, ರವಾ ದೋಸೆ, ಹಾಂ, ಆನಂತರ ಉತ್ತಪ್ಪ, ಇವೇನೇನು ಕರಿತೀರಲ್ಲ ಎಲ್ಲ ಮಾಡ್ತಾರೆ ಇಲ್ಲ, ಅದನ್ನು ನೀವೇನು ಮಾಡಬೇಕು ಆ ಒಂದು ದೋಸೆಗಳ ಹೆಸರುಗಳನ್ನು ನೀವೇನು ಮಾಡ್ತಾ ಹೋಗಬೇಕು, ಬರಿತಾ ಹೋಗಬೇಕು. ಆನಂತರ ಮಕ್ಕಳೇ ಈ ಒಂದು ಪದ್ಯಕ್ಕೆ ಕೊಟ್ಟಂತಹ ಶುಭ ನುಡಿಗಳು ಏನೇನು ಕಲ್ತ್ವಿ ಅಂದರೆ ಆರೋಗ್ಯವೇ ಭಾಗ್ಯ ಅಂತಂದರೆ ಮುಖ್ಯವಾಗಿ ನಮಗೇನಿರಬೇಕು, ಆರೋಗ್ಯ ಇರಬೇಕು. ಆರೋಗ್ಯ ಇದ್ದರೆ ಮಾತ್ರ ನಾವು ಭಾಗ್ಯದಿಂದ ಚೆನ್ನಾಗಿರೋದಕ್ಕೆ ಸಾಧ್ಯ. ಆನಂತರ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಂದರೆ ಊಟ ತಿಂದರೆ ಅಂತಂದರೆ ಊಟ ಇದ್ದರೆ ಯಾವುದೇ ರೀತಿಯ ರೋಗ ಇರೋದಿಲ್ಲ ಅಂತಂದರೆ ಯಾವ ರೀತಿಯ ಆಹಾರವನ್ನು ತಿನ್ನಬೇಕು, ರುಚಿಯಾದಂಥ ಶುಚಿತ್ವವನ್ನು ಹೊಂದಿರತಕ್ಕಂತಹ ಆಹಾರವನ್ನು, ಪೌಷ್ಟಿಕಾಂಶವನ್ನು ಹೊಂದಿರತಕ್ಕಂಥ ಆಹಾರವನ್ನು ಸೇವಿಸಿದರೆ ಯಾವತ್ತವನಿಗೆ ರೋಗ ಬರೋದಿಲ್ಲ. ಮಾತು ಬಲ್ಲವನಿಗೆ ಅಂದರೆ ಮಾತು ಬರ್ತಿದ್ದವನಿಗೆ ಯಾವ ರೀತಿಯ ಜಗಳನೂ ಆಗೋಂಗಿಲ್ಲ. ಆನಂತರ ಅದೇ ರೀತಿ ಇನ್ನೊಂದು ಮುಖ್ಯವಾದಂತಹ ಈ ಒಂದು ಮಸಾಲೆ ದೋಸೆ ಪದ್ಯದಲ್ಲಿ ಮುಖ್ಯವಾಗಿ ತಿಳ್ಕೊಂಡಂಥದ್ದು ಯಾವುದು, ಮಿತ ಆಹಾರ ಹಿತ ವಿಹಾರ ಅಂತಂದರೆ ನಾವು ಆ ಊಟವನ್ನು ಬಹಳಷ್ಟು ಸಿಕ್ತು ಅಂತ ಇಷ್ಟ ಅಂತ ಊಟ ಮಾಡೋದಲ್ಲ, ಅದನ್ನು ಯಾವ ರೀತಿ ಇರಬೇಕು, ಆಹಾರ ಮಿತ ಆಹಾರ, ಸ್ವಲ್ಪ ಆಹಾರ ನಮ್ಮ ಹಿತ ವಿಹಾರ ಅಂತಂದರೆ ಸ್ವಲ್ಪ ಬಹಳಷ್ಟು ಆಹಾರ ತಿಂದರೆ ಏನಾಗುತ್ತೆ, ನಮ್ಮ ಆರೋಗ್ಯ ಹದಗೆಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ನಮಗೆ ಎಷ್ಟು ತಡ್ಕೊಳ್ಳೋಷ್ಟು ಸಾಧ್ಯ ಆಗುತ್ತಲ್ಲ ಅಂಥ ಒಂದು ಆಹಾರವನ್ನು ಹಿತ ಆಹಾರ ನಾವು ಸೇವಿಸ್ತಕ್ಕಂಥ ಆಹಾರ ಹಿತ ಮಿತವಾಗಿದ್ದಾಗ ನಾವು ಹಿತವಾದಂಥ ವಿಹಾರವನ್ನು ನಾವು ಕಾಪಾಡ್ಕೊಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಮಸಾಲೆ ದೋಸೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಭಾಷಾಭ್ಯಾಸ. ಅದೇ ರೀತಿ ಮಕ್ಕಳೇ ಮುಂದಿನ ಒಂದು ಅವಧಿಯಲ್ಲಿ ನಾವು ಇನ್ನೊಂದು ಗದ್ಯ ಪಾಠವನ್ನು ನಾವು ನೋಡೋಣ. ಧನ್ಯವಾದಗಳು.